ಅರಿವಾಸಿನ ಪ್ರಾಬ್ಲಮ್ಗಳನ್ನ ನೋಡಿದ್ದೀವಿ. ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಗೆ ಸಂಬಂಧಪಟ್ಟಂತೆ, ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಗೆ ಸಂಬಂಧಪಟ್ಟಂತೆ ಅರಿವಾಸಿನ ಕ್ವಶನ್ಸ್ ಗಳನ್ನು ನೋಡಿದ್ವಿ. ಈ ಬಗ್ಗೆ ಸಮಯ ಇವತ್ತು ನಾವು ಅರಿವಾಸಿನ ಕ್ವಶನ್ಸ್ ಗಳನ್ನು ನೋಡಬೇಕು. ಅಂದ್ರೆ ನಾವು ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಚಾಪ್ಟರ್ ಅನ್ನ ಕವರ್ ಮಾಡ್ತಾ ಇದೀವಿ. ಈಗ ಅರಿವಾಸಿನ ಪ್ರಾಬ್ಲಮ್ ಅನ್ನು ನೋಡೋದಕ್ಕಿಂತ ಮೊದಲು ನಮ್ಗೆ ಏನ್ ಬೇಕು, ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಫಾರ್ಮೆಟ್ ಬೇಕು. ಅದಕ್ಕೆ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫಾರ್ಮೆಟ್ ಆಗ್ಬೇಕು ಅಂತ. ಫಾರ್ಮೆಟ್ ಆಗ್ಬೇಕಾದ್ರೆ ನಾವು ಫಸ್ಟ್ ಹೇಳಿದ್ವಿ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್, ಅಸೆಸ್ಮೆಂಟ್ ಮೀನ್ಸ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್ ಅಂತ ಹೇಳಿದ್ವಿ. ಅದಕ್ಕೆ ಟೋಟಲ್ ಇನ್ಕಮ್ ಅಂತಂದ್ರೆ ಫೈವ್ ಹೆಡ್ಸ್ ಆಫ್ ಇನ್ಕಮ್ ಬರ್ತಾವ ಅಂತ ಹೇಳಿದ್ವಿ. ಆ ಫೈವ್ ಹೆಡ್ಸ್ ಆಫ್ ಇನ್ಕಮ್ ಅನ್ನ ಈ ಕ್ಲಾಸ್ ಅಲ್ಲಿ ನೋಡಿದ್ವಿ. ಯಾವ ಫೈವ್ ಹೆಡ್ಸ್ ಆಫ್ ಇನ್ಕಮ್ ಅಂದ್ರೆ ಇವೆ, ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಪಿಜಿ ಬಿಪಿ. ಇನ್ಕಮ್ ಫ್ರಮ್ ಪಿಜಿ ಬಿಪಿ ಅಂದ್ರೆ ಪ್ರಾಫಿಟ್ಸ್ ಅಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಅಂಡ್ ಪ್ರೊಪೇಷನ್ಸ್ ಅಂತ ಹೇಳ್ಬಿಟ್ಟು. ಅದೇ ರೀತಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಫೋರ್ ಟೈಪ್ ಆಫ್ ಇನ್ಕಮ್, ಅದೇ ರೀತಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಫೈವ್ ಹೆಡ್ಸ್ ಆಫ್ ಇನ್ಕಮ್ ಅನ್ನ ಟೋಟಲ್ ಆಗಿ ನಾವು ಅಂತ ಕರಿತೀವಿ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಅಂದ್ರೆ ನಾವು ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅಂದ್ರೆ ಒಬ್ಬ ವ್ಯಕ್ತಿಯ ಒಟ್ಟಾರೆ ಆದಾಯವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಈ ಐದು ಇನ್ಕಮ್ ಹೆಡ್ ಗಳನ್ನ ಅಥವಾ ಈ ಐದು ಇನ್ಕಮ್ ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಫಸ್ಟ್ ಇನ್ಕಮ್ ಇನ್ಕಮ್ ಫ್ರಮ್ ಸ್ಯಾಲರಿ, ಎರಡನೇ ಇನ್ಕಮ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಮೂರನೇ ಇನ್ಕಮ್ ಇನ್ಕಮ್ ಫ್ರಮ್ ಪಿಜಿಬಿಪಿ, ನಾಲ್ಕನೇ ಇನ್ಕಮ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಐದನೇ ಇನ್ಕಮ್ ಇನ್ಕಮ್ ಫ್ರಮ್ ಅದರ್ಸ್. ಈ ಐದು ಇನ್ಕಮ್ ಗಳನ್ನ ಒಟ್ಟಾರೆಯಾಗಿ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಈ ಇನ್ಕಮ್ ನಲ್ಲಿ ನಾವು ಡಿಡಕ್ಷನ್ಸ್ ಅನ್ನ ಮಾಡಬೇಕು. ಅದರ ಸೆಕ್ಷನ್ ಎಬಿಸಿ ಟು ಎಟಿಯು. ಈಗಾಗಲೇ ನಾವು ಹಿಂದಿನ ಚಾಪ್ಟರ್ ಅಲ್ಲಿ ನೋಡಿದೀವಿ, ಹಿಂದಿನ ಚಾಪ್ಟರ್ ಅಲ್ಲಿ ಡಿಡಕ್ಷನ್ಸ್ ಅನ್ನ ಕಲಿತಿದ್ದೀವಿ. ಈಗ ಡಿಡಕ್ಷನ್ಸ್ ಎಟಿಸಿ ಅಂದ್ರೆ ನಾವು ಈ ಗಳಿಸಿದ ಇನ್ಕಮ್ ನಲ್ಲಿ ಏನಾದರೂ ಉಳಿತಾಯ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ಸ್ ಆಫ್ ಸೇವಿಂಗ್ಸ್ ಅನ್ನ ಕಲಿತೀವಿ ಎಟಿಸಿ ನಲ್ಲಿ ತೆಗೆದುಕೊಳ್ತೀವಿ. ಇಲ್ಲಿ ಯಾವ ಲೈಫ್ ಇನ್ಸೂರೆನ್ಸ್ ಬರುತ್ತಾ, ಪಿ ಎಫ್ ಬರುತ್ತಾ ಮತ್ತು ಅದರ್ ಇನ್ಕಮ್ಸ್ ಬರುತ್ತಾ. ಅದರ್ ಇನ್ಕಮ್ಸ್ ಮಾಡಿರ್ತೀವಿ, ಸೇವಿಂಗ್ ಮಾಡಿರ್ತೀವಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಥವಾ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿರ್ತೀವಿ. ಎಟಿಸಿಸಿಬಿ, ಎಟಿಸಿಸಿಬಿ ಅಂದ್ರೆ ಇದು ಪೆನ್ಷನ್ ಅನ್ನ, ಒಬ್ಬ ಎಂಪ್ಲಾಯಿ ಪೆನ್ಷನ್ ಅನ್ನ ನಾವು ಕೊಟ್ಟಿರುವಂತದ್ದು ಮತ್ತು ಅವನು ಪೆನ್ಷನ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ಅಂತ. ಎಟಿಡಿ ಅಂದ್ರೆ ಮೆಡಿಕಲ್ ಇನ್ಸೂರೆನ್ಸ್. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ತನ್ನ ಆದಾಯದಲ್ಲಿ ಸ್ವಲ್ಪ ಅಮೌಂಟ್ ಅನ್ನ ಮೆಡಿಕಲ್ ಇನ್ಸೂರೆನ್ಸ್ ಗೆ ಹಾಕಿದ್ರೆ ಅಂತ ಹೇಳ್ತೀವಿ ಎಟಿಡಿ ಅಂತ. ಎಟಿ ಡಬಲ್ ಡಿ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಬರುವಂತ ತನ್ನ ಆದಾಯದಲ್ಲಿ ತಮ್ಮ ಮನೆಯಲ್ಲಿ ಯಾರು ಡಿಸಬಿಲಿಟಿ ಪರ್ಸನ್ಸ್ ಇದ್ರೆ, ಡಿಸಬಿಲಿಟಿ ಪರ್ಸನ್ಸ್ ಅಂದ್ರೆ ಅಂಗವಿಕಲ ಇದ್ರೆ ಅವ್ರ ಕೆಲಸ ಅವರಿಗಾಗಿ ಮೆಡಿಕಲ್ ಖರ್ಚು ಒಂದು ರೂಪಾಯಿ ಮಾಡಿದ್ರು ಸಹ ಅವನು ಎಲಿಜಿಬಿಲಿಟಿ ಆಗ್ತಾನ ಎರಡು ರೀತಿ ಅಮೌಂಟ್ ಇದೆ. ಒಂದು ಒಂದು ಜನರಲ್ ಡಿಸಬಿಲಿಟಿ, ಒಂದು ಸಿವಿಯರ್ ಡಿಸಬಿಲಿಟಿ ಅಂತ, ಜನರಲ್ ಅಥವಾ ಕಾಮನ್ ಡಿಸಬಿಲಿಟಿ ಅಂತ. ಇದಕ್ಕೆ 75% ಮ್ಯಾಕ್ಸಿಮಮ್ ಎಲಿಜಿಬಿಲಿಟಿ ಇದೆ ಎಲಿಜಿಬಿಲಿಟಿನಲ್ಲಿ. ಸಿವಿಯರ್ ಇದೆ, ಸಿವಿಯರ್ ಅಂದ್ರೆ ಮೋರ್ ದನ್ 50% ಅಂತ ತೆರಿತೀವಿ. ಸಿವಿಯರ್ ಇದೆ ಒಳ್ಳೆ 25,000 ಎಲಿಜಿಬಿಲಿಟಿ ಇದೆ. ಇಲ್ಲಿ ಒಬ್ಬ ವ್ಯಕ್ತಿ ಈ ವ್ಯಕ್ತಿಯಲ್ಲಿ ನಾವು ಅಸೆಸ್ಮೆಂಟ್ ಮಾಡುವಂತ ವ್ಯಕ್ತಿ ತಾನು ಡಿಸಬಿಲಿಟಿ ಪರ್ಸೆಂಟೇಜ್ ಒಂದು ರೂಪಾಯಿ ಖರ್ಚು ಮಾಡಿದ್ರು ಸಹ ಅವನ ಡಿಸಬಿಲಿಟಿ ಪರ್ಸೆಂಟೇಜ್ ಕಡಿಮೆ ಇದ್ರು ಸಹ ಕಡಿಮೆ ಇದ್ರೆ 75,000 ಎಲಿಜಿಬಿಲಿಟಿಯನ್ನ ಪಡ್ಕೊಳ್ತಾನ. ಒಂದು ರೂಪಾಯಿ ಖರ್ಚು ಮಾಡಿದ್ರು ಸಹ 75,000, 50,000 ರೂಪಾಯಿ ಖರ್ಚು ಮಾಡಿದ್ರು ಸಹ 75,000 ಡಿಡಕ್ಷನ್ ಅನ್ನ ಕೊಡ್ಬೇಕು. ಎಟಿ ಡಬಲ್ ಡಿ ಈ ಡಿಡಕ್ಷನ್ ಚಾಪ್ಟರ್ನಲ್ಲಿ ನೋಡಿದ್ದೀವಿ. ಅದೇ ರೀತಿ ಒಂದು ಬೇರೆ ಸಿವಿಯರ್ ಡಿಸಬಿಲಿಟಿ ಇದ್ರೆ ಅಂದ್ರೆ ಮ್ಯಾಕ್ಸಿಮಮ್ 50% ಮೇಲೆ ಇದೆ, 75% ಮೇಲೆ ಇದೆ ಡಿಸಬಿಲಿಟಿ, ನಾವು ಅವ್ರಿಗೆ ಅಂತೀವಿ ಸಿವಿಯರ್ ಡಿಸಬಿಲಿಟಿ. ಟೋಟಲಿ ನಮ್ ಕಾಣಲ್ಲ, ಕಿವಿ ಕೇಳಲ್ಲ, ಬಾಯಿ ಬರಲ್ಲ, ಇವೆಲ್ಲ ಏನಾಗಿರುತ್ತೆ ಅಂದ್ರೆ ಸಿವಿಯರ್ ಡಿಸೇಬಲ್ ಪರ್ಸನ್ಸ್ ಇರ್ತಾರ. ಇವರಿಗಾಗಿ ಆ ವ್ಯಕ್ತಿ ಈ ಇನ್ಕಮ್ ಗಳನ್ನ ಪಡೆದುಕೊಳ್ಳುವಂತ ವ್ಯಕ್ತಿ ಒಂದು ರೂಪಾಯಿ ಖರ್ಚು ಮಾಡಿರೋ ಸಹ ಡಿಡಕ್ಷನ್ ಕೊಡ್ತೀವಿ 1,25,000 ರೂಪಾಯಿಗಳನ್ನ. ಅದೇ ATDDP, ATDDP ಅಂದ್ರೆ ಸ್ಪೆಷಲ್ ಡಿಸೀಸಸ್ ಅಂತ, ಕ್ಯಾನ್ಸರ್, ಕಿಡ್ನಿ ಫೇಲ್ಯೂರ್ ಈ ತರಹ ದೊಡ್ಡ ದೊಡ್ಡ ರೋಗಗಳಿಂದ ಬಳಲುವಂತವರಿಗಾಗಿ ಇಲ್ಲಿರುವಂತಹ ಇನ್ಕಮ್ ಅನ್ನ ಪಡೆಯುವಂತ ಖರ್ಚು ಮಾಡಿದ್ರು ಸಹ ಅವರಿಗೆ ನಾವು ಡಿಡಕ್ಷನ್ ಕೊಡ್ತೀವಿ. ಅದೇ ರೀತಿ ATU ಅಂದ್ರೆ ಸೆಲ್ಫ್ ಡಿಸಬಿಲಿಟಿ ಅಂತ ಕರಿತೀವಿ. ಸೆಲ್ಫ್ ಅಂದ್ರೆ ನನ್ನ ಸ್ಥಿತಿ ನಾನು ಅಂಗವಿಕಲನಾಗಿದ್ರೆ ಸಹ ಅದ್ ನನ್ನ ಕಾರ್ಯಕ್ರಮ ನಾನು ಖರ್ಚು ಮಾಡ್ಕೊಂಡಿದ್ರು ಸಹ ಕಾಮನ್ ಆಗಿ ATDDP ಯಾವ ರೀತಿ ಅಂತ ಸೇಮ್ ಅದೇ ರೀತಿ ನಾವು ಡಿಸಬಿಲಿಟಿಯನ್ನು ಪಡ್ಕೊಳ್ತೀವಿ. ಸೇಮ್ ಅದೇ ರೀತಿ ಅಂದ್ರೆ ನಾನೇ ಡಿಸೇಬಲ್ ಆಗಿದ್ದೆ ಅಥವಾ ನಾನು ಮುಖ ಆಗಿದ್ದೆ, ಕಿವುಡ ಆಗಿದ್ದೆ ಅಥವಾ ಅಂಗವಿಕಲನಾಗಿದ್ದೆ, ಟೋಟಲಿ ಅಂಗವಿಕಲನಾಗಿದ್ದೆ ಅಂತ ಆಗಿದ್ರೆ ನಾನು ಕಡಿಮೆ ಅಂಗವಿಕಲನಾಗಿದ್ದೆ ಅಂದ್ರೆ 50% ಕೆಳಗಡೆ ನಾನು ಅಂಗವಿಕಲನಾಗಿದ್ದೆ ಅಂದ್ರೆ ನಾವು ಪರ್ಸೆಂಟೇಜ್ ಮೆನ್ಷನ್ ಮಾಡೋದ್ರಿಂದ ಕಾಮನ್
disability ಮತ್ತು ಸಿವಿಯರ್ ಡಿಸಬಿಲಿಟಿ ಅಂತ ಹೇಳ್ತೀವಿ 70% ಕ್ಕಿಂತ ಕಡಿಮೆ ಆಗಿದ್ರೆ ನಾವು ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ 75,000 ರೂಪಾಯಿ ಡಿಸಬಿಲಿಟಿ ಅನ್ನ ರಿಡಕ್ಷನ್ ಅಂತ ತೆಗೆದುಕೊಳ್ತೀವಿ ಮೋರ್ ದನ್ ಅಥವಾ ಸಿವಿಯರ್ ಡಿಸಬಿಲಿಟಿ ಇದ್ರೆ ನಾವು ಅದಕ್ಕೆ 125,000 ರಿಡಕ್ಷನ್ ಅಂತ ತೆಗೆದುಕೊಳ್ತೀವಿ ನಾನು ನನಗಾಗಿ 1 ರೂಪಾಯಿ ಖರ್ಚು ಮಾಡಿದ್ರು ಅಥವಾ ನನಗಾಗಿ 10 ರೂಪಾಯಿ ಖರ್ಚು ಮಾಡಿದ್ರು ನನಗಾಗಿ 125,000 ಖರ್ಚು ಮಾಡಿದ್ರು ಸಹ ನಾವು ರಿಡಕ್ಷನ್ ಅನ್ನ ಇಲ್ಲಿ ತೆಗೆದುಕೊಳ್ಳಬಹುದು ಇದು ಟೋಟಲ್ ನಾವು ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಅಥವಾ ಅಸೆಸ್ಮೆಂಟ್ ಅಂತ30 divided by
36,000 ये 30% ऐसा रेस्ट आगे कर रहे हैं 10,800 आगे काम हो रही 10,800 36,000 में 10,800 हो रहे हैं हम लोगों को 25,200 जो इनकम था हाउस का ठीक ये कहते हैं प्रधानता 25,200 यानी वो इनकम फ्रॉम एचपी ओके ಈಗ ನಾವು ಎರಡು ಲೈಫ್ ಇನ್ಕಮ್ ಅಂದ್ರೆ ಒಬ್ಬ ಎಕ್ಸ್ ಅನ್ನುವಂತ ವ್ಯಕ್ತಿ ಅವನು ಸ್ಯಾಲರಿ ಇಂದ 2400 ಪರ್ ಮಂತ್ ನಾಗಿ ಇನ್ಕಮ್ ತಗೊಂಡ ಅದೇ ರೀತಿ ಇನ್ಕಮ್ ಹೌಸ್ ಪ್ರಾಪರ್ಟಿ ಇಂದ ಬಾಡಿಗೆ ತಗೊಂಡ ನೆಕ್ಸ್ಟ್ ಆಫ್ ಬರ್ತದೆ ಮೂರನೇ ಏಟ್ ಇನ್ಕಮ್ ಫ್ರಮ್ ಪಿಜಿಬಿಪಿ ಅಂದ್ರೆ ಎಕ್ಸ್ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದಾನ ಇನ್ಕಮ್ ಫ್ರಮ್ ಪಿಜಿಬಿಪಿ ಅಂತ ಇನ್ಕಮ್ ಫ್ರಮ್ ಪಿಜಿಬಿಪಿ ಅಂದ್ರೆ ಎಕ್ಸ್ ಬಿಸ್ನೆಸ್ ಮಾಡ್ತಿದ್ದಾನ ಅಥವಾ ಪ್ರೊಫೆಷನ್ ಮಾಡ್ತಾನೆ ಪ್ರೊಫೆಷನ್ ಅಂದ್ರೆ ಲಾಯರ್ ಇದ್ದಾನ ಡಾಕ್ಟರ್ ಇದ್ದಾನ ಇಂಜಿನಿಯರ್ ಇದ್ದಾನ ಬಿಸ್ನೆಸ್ ಮಾಡ್ತಾ ಇದ್ದಾನ ಅಂದ್ರೆ ಬೇರೆ ಬೇರೆ ರೀತಿ ಬಿಸ್ನೆಸ್ ಈಗ ನೋಡಿದಾಗ ನಮ್ಗೆ ಇಲ್ಲಿ ಎಕ್ಸ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ ನೋಡಿ ಪ್ರಾಫಿಟ್ ಫ್ರಮ್ ಪೋಲ್ಟ್ರಿ ಫಾರ್ಮ್ ಬಿಸ್ನೆಸ್ ರುಪೀಸ್ 15,000 ನೋಡಿ ಎಕ್ಸ್ ಎಂಬುವನು ಪೋಲ್ಟ್ರಿ ಫಾರ್ಮ್ ನಲ್ಲಿ ಫಾರ್ಮ್ ಬಿಸ್ನೆಸ್ ನಡೆಸ್ತಾ ಇದ್ದಾನ ಅವನಿಗೆ ಇನ್ಕಮ್ ಬಂದಿದೆ 50,000 ಪೋಲ್ಟ್ರಿ ಫಾರ್ಮ್ ಅಂದ್ರೆ ಕುಕ್ಕಟ ಉದ್ಯಮ ಅಥವಾ ಕೋಳಿ ಸಾಕಾಣಿಕೆ ಉದ್ಯಮವನ್ನ ಮಾಡ್ತಾ ಇದ್ದಾನೆ ಅಂತ ಇನ್ಕಮ್ ಫ್ರಮ್ ಪೋಲ್ಟ್ರಿ ಫಾರ್ಮ್ ಇದಕ್ಕೆ ಯಾವುದೇ ಎಕ್ಸ್ಪೆನ್ಸಸ್ ಲೆಸ್ ಮಾಡಿ ಲಾಭಿವಿ ಡೈರೆಕ್ಟ್ ಆಗಿ ಇನ್ಕಮ್ ಅನ್ನ ತೆಗೆದುಕೊಂಡ್ಬಿಡ್ಬೇಕು ಇನ್ಕಮ್ ಫ್ರಮ್ ಪೋಲ್ಟ್ರಿ ಫಾರ್ಮ್ ಎಷ್ಟು ಇದೆ ಅಮೌಂಟ್ 50,000 ರೂಪಾಯಿ ಇದೆ ನಾವು ಡೈರೆಕ್ಟ್ ಆಗಿ 50,000 ರೂಪಾಯಿ ಇನ್ಕಮ್ ಅನ್ನ ತೆಗೆದುಕೊಂಡಿದ್ದೀವಿ ಅದೇ ರೀತಿ ನೋಡ್ರಿ ಒಬ್ಬ ವ್ಯಕ್ತಿಗೆ ಐದು ರೀತಿಯ ಇನ್ಕಮ್ ಗಳು ಬರ್ತಾವ ಅಂತ ಹೇಳಿದ್ರು ಒಂದು ಇನ್ಕಮ್ ಫ್ರಮ್ ಸ್ಯಾಲರಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಫ್ರಮ್ ಬಿಸ್ನೆಸ್ ನಾಲ್ಕನೇ ಇನ್ಕಮ್ ಯಾವುದು ಅಂದ್ರೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತ ನಮ್ಮ ಫಾರ್ಮೆಟ್ ಅನ್ನ ನೀವು ರೆಫರ್ ಮಾಡಿದ್ರೆ ಗೊತ್ತಾಗುತ್ತಾ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತ ಕ್ಯಾಪಿಟಲ್ ಗೇನ್ ಅಂದ್ರೆ ಹೊಲ ಮನೆ ಮಾಡೋದ್ರಿಂದ ಇನ್ಕಮ್ ಅಂತ ಈಗಾಗಲೇ ಬಟ್
ನಾವು 1979 ರಲ್ಲಿ ಕರೆತ ಪಡೆದ ಬೆಲೆಯನ್ನು ಪರಿಗಣಿಸುವುದಿಲ್ಲ, ನಮಗೆ 2001 ರಲ್ಲಿ ಇರುವಂತಹ ಬೆಲೆ ಬೇಕು. ಅದಕ್ಕೆ ನಾವು ಹೇಳ್ತೀವಿ ಕಾಸ್ಟ್ ಆಫ್ ಅಕ್ವಿಜೇಷನ್ ಅಂಡ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಐಆರ್. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎಫ್ ಎಂ ವಿ ಅಂತ ರುಪೀಸ್ 1 ಲ್ಯಾಕ್, ಕಾಸ್ಟ್ ಆಫ್ ಅಕ್ವಿಜೇಷನ್ 80,000, ಫೇರ್ ಮಾರ್ಕೆಟ್ ವ್ಯಾಲ್ಯೂ 1 ಲ್ಯಾಕ್, ವಿಚ್ ಎವರ್ ಇಸ್ ಐಆರ್. ಇದಕ್ಕೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ 1 ಲ್ಯಾಕ್ ಇಸ್ ಐಆರ್, ನಾವು 1 ಲಕ್ಷ ರೂಪಾಯಿಯನ್ನ ತೆಗೆದುಕೊಳ್ಬೇಕು. ಅಂದ್ರೆ ಇಲ್ಲಿ 1 ಲಕ್ಷ ಇಂಟು ನೋಡಿ ಐಸಿಐಸಿ ಅಥವಾ ಪಾಸ್ ಇನ್ಫ್ಲೇಷನ್ ಇಂಡೆಕ್ಸ್ ಐಸಿಐ ಅಂತ ಕರೀತೀವಿ. ಐಸಿಐ ಫಾರ್ ಸೇವಿಂಗ್, ಪಾಸ್ ಇನ್ಫ್ಲೇಷನ್ ಇಂಡೆಕ್ಸ್ ಸೇವಿಯರ್. ಸೇವಿಯರ್ ಅಂದ್ರೆ ಈ ಆಸ್ತಿಯನ್ನ ಯಾವಾಗ ಮಾಡಿರ್ತಾರೆ ಅಂದ್ರೆ ಕಾಮನ್ ಆಗಿ 2018 ಮಾಡಿರ್ತಾರೆ. ಅಸಿಸ್ಟೆಂಟ್ ಇಯರ್ ಎಲ್ಲಿ ಆ ಪ್ರೀವಿಯಸ್ ಇಯರ್ ಏನಿದೆ ಆ ಪ್ರೀವಿಯಸ್ ಇಯರ್ ಪರಿಗಣನೆ ಮಾಡಬೇಕಾಗಿ ನಾವು ತೆಗೆದುಕೊಂಡು ಹೋಗ್ಬೇಕು. ಅಂದ್ರೆ 2018 ಆಸ್ತಿಯನ್ನ ಮಾಡಿದ್ದಾರೆ, 2018 ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟು ಇದೆ ಅಂದ್ರೆ 280 ಇದೆ. ಅದಕ್ಕೆ ನನ್ನ 280 ತಗೋಬೇಕು. ಸೇವಿಯರ್ ಇಂಡೆಕ್ಸ್ ಇದನ್ನ ಯಾವಾಗ ಪರ್ಚೇಸ್ ಮಾಡಿದ್ದ ಅಂದ್ರೆ ಅವನು ಫೇರ್ ಮಾರ್ಕೆಟ್ ಅಲ್ಲಿ 1 ಲಕ್ಷ ತಗೊಂಡಿದ್ದು ಯಾವಾಗ ಅಂದ್ರೆ 1,001 ಅಂದ್ರೆ 2001 ಇಂಡೆಕ್ಸ್ ನಂಬರ್ ನಾವು ತೆಗೆದುಕೊಳ್ಬೇಕು. ಎಷ್ಟು ಅಂದ್ರೆ ಅದು 100. ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ ಎಷ್ಟು ಬರಕ್ಕೆ 2,80,000 ಬರುತ್ತೆ. 2,80,000 ನೋಡ್ರಿ, 4,80,000 ಕ್ಯಾಲ್ಕುಲೇಷನ್ ಬರುತ್ತೆ. 4,80,000 ನಲ್ಲಿ 2,80,000 ಹೋದ್ರೆ ಇವ್ರ ಅಮೌಂಟ್ 2,10,000 ಆಗಿರುತ್ತೆ. 2,10,000 ಇನ್ಕಮ್ ಫ್ರಮ್ ಈಗ ನೋಡಿ, ಫಸ್ಟ್ ಇನ್ಕಮ್ ಫ್ರಮ್ ಶಾರ್ಟ್ ಮುಗಿತು, ಇನ್ಕಮ್ ಫ್ರಮ್ ನೆಕ್ಸ್ಟ್ ಟೀಮ್ ಮುಗಿತು, ಇನ್ಕಮ್ ಫ್ರಮ್ ಪಿಜಿಬಿ ಮುಗಿತು, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಮುಗಿತು. ಟೋಟಲಿ ನಾವು ಒಟ್ಟಲ್ ಇನ್ಕಮ್ ಅನ್ನು ಕಲಿಬೇಕಾದ್ರೆ 5 ಇಯರ್ಸ್ ಆಫ್ ಇನ್ಕಮ್ ಅನ್ನ ತೆಗೆದುಕೊಳ್ಬೇಕು. ಅಂತ 5 ಇಯರ್ಸ್ ಇನ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್. ಇದು ಫಿಫ್ತ್ ಇಯರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 2018 ಪೇಪರ್ಗೆ ಸಂಬಂಧಪಟ್ಟಂತೆ ಯಾವ್ದಿದೆ ಅಂದ್ರೆ ಇಲ್ಲಿ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ವಿತ್ ಬ್ಯಾಂಕ್ ಅಂತ ಇದೆ ನೋಡಿ ನಿಮ್ ಕ್ವಶನ್ ಅಲ್ಲಿ. ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ವಿತ್ ಬ್ಯಾಂಕ್ ರುಪೀಸ್ 2,400 ಆಗಿದೆ. ಇಲ್ಲಿ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ವಿತ್ ಬ್ಯಾಂಕ್ ರುಪೀಸ್ 2,400 ರುಪೀಸ್. ನೆಕ್ಸ್ಟ್ ಏನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಸಂಬಂಧಪಟ್ಟದ್ದು ಅಂದ್ರೆ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಆಫ್ ಮಾರುತಿ ಕಂಪನಿ ಲಿಮಿಟೆಡ್. ನೋಡ್ರಿ ಮಾರುತಿ ಕಂಪನಿ ಅಂತಂದ್ರೆ ಇದು ಕಮರ್ಷಿಯಲ್ ಸೆಕ್ಯೂರಿಟಿ ಅಂತ ಹೇಳ್ಬೋದು. ಅದು ಕಮರ್ಷಿಯಲ್ ಸೆಕ್ಯೂರಿಟಿಯಲ್ಲಿ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟಿ ಅಂತ ಹೇಳ್ಬೋದು. ಯಾಕಂದ್ರೆ ಮಾರುತಿ ಕಂಪನಿ ಎ ಪ್ರೈವೇಟ್ ಕಂಪನಿ, ಇಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಹೇಳಿಲ್ಲ. ಆಲೋಚನೆ ಏನು ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟಿ, ಬಿ ಅಂದ್ರೆ ಇಂಟ್ರೆಸ್ಟ್ ಫ್ರಮ್ ಮಾರುತಿ ಕಂಪನಿ ಲಿಮಿಟೆಡ್. ಫ್ರಮ್ ಮಾರುತಿ ಕಂಪನಿ ಲಿಮಿಟೆಡ್ ಇಂಟ್ರೆಸ್ಟ್ ಫ್ರಮ್ ಡೆಪಾಸಿಟ್ಸ್ ಅಥವಾ ಇಂಟ್ರೆಸ್ಟ್ ಫ್ರಮ್ ಮಾರುತಿ ಕಂಪನಿ ಲಿಮಿಟೆಡ್ ಎಷ್ಟಿದೆ ಅಂತಂದ್ರೆ 2,700 ರುಪೀಸ್ ನೆಟ್ ಅಂತ ಹೇಳ್ತಾನೆ. 2,700 ನೆಟ್ ಅಂತ ಹೇಳ್ತಾನೆ. ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಇದೆ ಆಗುತ್ತಾ ಇದು. ನಾವು ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಇತ್ತಂತಂದ್ರೆ ಏನಾದ್ರು ಮಾಡ್ಬೇಕಿದ್ರ 2,700 ಇಂಟು 100 ಡಿವೈಡೆಡ್ ಬೈ 90 ಮಾಡಬೇಕು ಅಂದ್ರೆ 3,000 ರುಪೀಸ್ ಆಗುತ್ತ. 3,000 ರುಪೀಸ್ ಓಕೆ. ಅದೇ ರೀತಿ ನೆಕ್ಸ್ಟ್ ಏನಂತ ಹೇಳ್ತಾರೆ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ನೋಡಿ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಗೆ ಯಾವುದೇ ಟ್ಯಾಕ್ಸ್ ಇರದ ಕಾರಣ ಅದನ್ನು ಡೈರೆಕ್ಟ್ ಆಗಿ ತೆಗೆದುಕೊಳ್ಳಬೇಕು. ಮತ್ತು ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಗೆ ಯಾವುದೇ ಟ್ಯಾಕ್ಸ್ ಇರದ ಕಾರಣ ಅದನ್ನು ನಾವು ಡೈರೆಕ್ಟ್ ಆಗಿ ತೆಗೆದುಕೊಳ್ಳಬೇಕು. ಎಷ್ಟಿದೆ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ 15,000 ಇದೆ ಓಕೆ. ಅದೇ ರೀತಿ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಸಹ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಲ್ಲಿ ಬರುವುದಿಲ್ಲ. ನಾವು ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ತೆಗೆದುಕೊಳ್ಬೇಕು. ಅಮೌಂಟ್ ಎಷ್ಟು ಕೊಟ್ಟಿಲ್ಲ ಅಂದ್ರೆ ಅಮೌಂಟ್ 10,000 ರುಪೀಸ್ ಇದೆ. ಅದೇ ರೀತಿ ನೆಕ್ಸ್ಟ್ ಏನ್ ಕೊಟ್ಟಿಲ್ಲ ಅಂದ್ರೆ ಡಿವಿಡೆಂಡ್ ಫ್ರಮ್ ಇಂಡಿಯಾ
dividend from Indian company is exempt in under section 1034 ಪ್ರಕಾರ ನಾವು dividend from Indian company ಅನ್ನು ತೆಗೆದುಕೊಳ್ಳಬಹುದು ಹಾಗಾದ್ರೆ ಈ ಮೂರು ಟೋಟಲ್ ಮಾಡಿದ್ರೆ 14400 plus 3600 14400 plus 15000 20400 plus 30000 400 income from house property ಆಗಂತ ಈಗ ನಾವು ಈ 5 ಬಿಟ್ಸ್ ಆಫ್ ಇನ್ಕಮ್ ಅನ್ನು ಕೂಡಿಸಿದ್ರೆ ಟೋಟಲ್ ಇನ್ಕಮ್ ಏನಾಗುತ್ತ ಗ್ರಾಸ್ ಟೋಟಲ್ ಇನ್ಕಮ್ ಆಗುತ್ತೆ ಜಿಟಿ ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಅರ್ಥ ಈಗ 3800 ಇನ್ಕಮ್ ಅನ್ನು ಕೂಡಿಸೋಣ 25800 25200 50000 200000 ಮತ್ತು 30400 ಅನ್ನು ಕೂಡಿಸಿದ್ರೆ ಎಷ್ಟು ಆಗುತ್ತೆ ಅಂದ್ರೆ 28800 25200 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 50000 ಇನ್ಕಮ್ ಫ್ರಮ್ ಪಿಸಿಬಿ ಅದೇ ರೀತಿ 200000 ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇದು ಅದೇ ರೀತಿ 30400 ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಮೂರನ್ನ ಕೊಡಿಸಿದ್ರೆ 344400 ರೂಪಾಯಿ ಆಗುತ್ತೆ ಇದಕ್ಕ ನಾವು ಏನು ಕರಿತೀವಿ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ ಇದರಲ್ಲಿ ಪ್ಲಸ್ ಡಿಡಕ್ಷನ್ಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಇಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಅಂದ್ರೆ ಇಷ್ಟೆಲ್ಲ ಇನ್ಕಮ್ ತಗೊಂಡ ಕಾಶಿ ಮಿಸ್ಟರ್ ಎಕ್ಸ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ನೋಡಿ ಫಸ್ಟ್ ಏನ್ ಮಾಡ್ದ ಅಂದ್ರೆ NSE 8 issue ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ಎಷ್ಟು ಮಾಡಿದ ಅಂತಂದ್ರೆ ಅವನು 10,000 ರುಪೀಸ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದಾನೆ ಅದೇ ರೀತಿ ಅವನು PF ನಲ್ಲಿ ಹಾಕಿದ್ದ ಅಮೌಂಟ್ ಎಷ್ಟು 15,000 ರೂಪಾಯಿಯನ್ನ PF ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾನೆ ಅದೇ ರೀತಿ ಮೆಡಿಕಲ್ ಪ್ರೀಮಿಯಂ ಅನ್ನ ತೆಗೆದುಕೊಂಡಿದ್ದಾರೆ ಇವೆರಡು ಏನಾಗುತ್ತ ಅಂದ್ರೆ ATC ಆಗುತ್ತ ATC ನಲ್ಲಿ ಎಷ್ಟಾಗುತ್ತ 10,000 15,000 25,000 ರೂಪಾಯಿ ಅಂದ್ರೆ 10,000 ಮತ್ತು 15,000 ಎರಡು ಕೂಡಿ 25,000 ATC ನಲ್ಲಿ ಹಾಕಿದ್ದಾರೆ ಅದೇ ರೀತಿ ATD ಮೆಡಿಕಲ್ ಇನ್ಸೂರೆನ್ಸ್ ತೆಗೆದುಕೊಂಡಿದ್ದಾನೆ ಮೆಡಿಕಲ್ ಇನ್ಸೂರೆನ್ಸ್ ಎಷ್ಟು ಕೊಟ್ಟು ಮೆಡಿಕಲ್ ಇನ್ಸೂರೆನ್ಸ್ ತಗೊಂಡಿದ್ದಾನೆ ಅಂದ್ರೆ 8,000 ರುಪೀಸ್ ಅನ್ನ ಕೊಟ್ಟಿದ್ದಾನೆ ಟೋಟಲಿ 33,000 ಖರ್ಚು ಮಾಡಿದ್ದಾನೆ 33,000 ಖರ್ಚು ಮಾಡಿದ್ದಾನೆ ಅಂದ್ರೆ 344,000 44,400 33,000 ಲೆಸ್ ಮಾಡಿದ್ರೆ ಬರುವಂತ ಮೊತ್ತ 311,400 ಇದು ಟೋಟಲ್ ಇನ್ಕಮ್ ಆಗಿದೆ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಎಕ್ಸ್ ಎಷ್ಟು 311,400 ರೂಪಾಯಿ ಈಗ ಒಂದು ಭಾಗವನ್ನ ನೋಡ್ತಾ ಹೋಗೋಣ ಫಸ್ಟ್ ಮಿಸ್ಟರ್ ಎಕ್ಸ್ ಗೆ ಸ್ಯಾಲರಿ ಬಂತು ಪ್ರತಿ ತಿಂಗಳ 2,400 ರೂಪಾಯಿಗೆ 12 ತಿಂಗಳಿಗೆ 28,800 ರೂಪಾಯಿ ಅದೇ ರೀತಿ ಮಿಸ್ಟರ್ ಎಕ್ಸ್ ಗೆ ಬಾಡಿಗೆ ಬಂತು ಮನೆ ಬಾಡಿಗೆ ಬಂತು ಅದಕ್ಕೆ ನಾವು ಇನ್ಕಮ್ HP ಅಂತ ಕರಿತೀವಿ ಪ್ರತಿ ತಿಂಗಳಿಗೆ 3,000 ರೂಪಾಯಿಗೆ ವರ್ಷಕ್ಕೆ 36,000 ರೂಪಾಯಿ ಆಯ್ತು ಅದರಲ್ಲಿ ನಾವು ನೋಡಬೇಕು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅನ್ನು ಕೊಡಬೇಕು 24A ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗುತ್ತಾ 30% ಆನ್ ನೆಟ್ ಯಾನ್ಯುಯಲ್ ಪ್ರೈಸ್ ಓಕೆ ಆ 36,000 ರೂಪಾಯಿ ನಾವು 30% ಡಿಡಕ್ಷನ್ ಕೊಡಬೇಕು ಅಂದ್ರೆ 10,800 ಡಿಡಕ್ಷನ್ ಕೊಟ್ರೆ ಮಿನಿಮಮ್ ಅಮೌಂಟ್ 25,200 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗಿರುತ್ತೆ ಅದೇ ರೀತಿ ಮಿಸ್ಟರ್ ಎಕ್ಸ್ ಸ್ಯಾಲರಿ ತಗೊಂಡ ಮನೆ ಬಾಡಿಗೆ ತಗೊಂಡ ಮತ್ತೆ ಮಿಸ್ಟರ್ ಎಕ್ಸ್ ಬಿಸ್ನೆಸ್ ಶುರು ಮಾಡ್ತಾ ಇದ್ದ ಆ ಬಿಸ್ನೆಸ್ ಯಾವ್ದಂದ್ರೆ ಪೋಲ್ಟ್ರಿ ಫಾರ್ಮ್ ಅಂತ ಪೋಲ್ಟ್ರಿ ಫಾರ್ಮ್ ಅಂತ ಇನ್ಕಮ್ ಫ್ರಮ್ ಪೋಲ್ಟ್ರಿ ಫಾರ್ಮ್ ಅಂತ ಅದರಿಂದ 50,000 ಇನ್ಕಮ್ ಬಂತು ಜೊತೆಗೆ ಅವನು ಈ ಸಮಯದಲ್ಲಿ ತನ್ನ ಮನೆಯನ್ನು 499,000 ಮಾಡಿದ ಆ ಮನೆಯನ್ನು 499,000 ಮಾರಿದ್ರಿಂದ ಅವನಿಗೆ ಇನ್ಕಮ್ ಬಂತು 210,000 ಅದೇ ರೀತಿ ಅವನಿಗೆ ಬೇರೆ ಬೇರೆ ಇನ್ಕಮ್ ಗಳು ಬಂದಿದ್ದಾವೆ ಅದಕ್ಕೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಲ್ಲಿ ಅವನಿಗೆ ಫಿಕ್ಸ್ಡ್ ಡೆಪಾಸಿಟ್ ಬ್ಯಾಂಕ್ ನಲ್ಲಿ ಸ್ವಲ್ಪ ಅಮೌಂಟ್ ಅನ್ನ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದ್ದ ಅದರಿಂದ ಅವನಿಗೆ ಇಂಟ್ರೆಸ್ಟ್ ಬಂತು 2,000 ಹಾಕಿದ್ರು ಅದೇ ರೀತಿ
ಮಾರುತಿ ಕಂಪನಿಯಲ್ಲಿ ಅಮೌಂಟ್ ಅನ್ನ ಡೆಪಾಸಿಟ್ ಇತ್ತ ಅವನಿಗೆ ಅಲ್ಲಿ ಅಮೌಂಟ್ ಬಂತು, ಟ್ಯಾಕ್ಸ್ ಮುಟ್ಟ 2700 ಕೊಟ್ಟಿದ್ರು, ಅದಕ್ಕೆ ನಾವು ಗ್ರಾಸ್ ಇನ್ಕಮ್ ಬೇಕಾಗಿರೋದ್ರಿಂದ ಟ್ಯಾಕ್ಸ್ ಅನ್ನ ಮತ್ತೆ ಯಾವ ಮಾಡಿದ್ರೆ 300 ರೂಪಾಯಿ ಇನ್ಕಮ್ ಬಂತು. ಅದೇ ರೀತಿ ಗೋರ್ಮೆಂಟ್ ಡಾಕ್ಯುಮೆಂಟ್ಸ್ ನಲ್ಲಿ ಅಥವಾ ಗೋರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲೂ ಸಹ ಇನ್ವೆಸ್ಟ್ಮೆಂಟ್ ಮಾಡಿದ್ದ, ಅದರಿಂದ ಅವನಿಗೆ ಅದನ್ನೇ ಸ್ವಲ್ಪ ಇನ್ವೆಸ್ಟ್ ಮಾಡ್ತು. ಅದೇ ರೀತಿ ಅವನು ಯಾವುದೋ ಬ್ಯಾಂಕ್ ನಲ್ಲಿ ಸೇರ್ಸ್ ಅಂತ ತಗೊಂಡಿದ್ದ ಕೆಲವರಿಗೆ ಡಿವಿಡೆಂಡ್ ಬಂತು, ಟೋಟಲಿ 30,400 ರೂಪಾಯಿ. ಈ ರೀತಿಯಾಗಿ ಟೋಟಲ್ ಮಾಡಿದ್ರೆ ಲಾಸ್ಟ್ ಟೋಟಲ್ ಇನ್ಕಮ್ ಅಂತ ತೆಗೆದಿದ್ವಿ ಎಷ್ಟಾಗುತ್ತೆ, 340,400 ರೂಪಾಯಿ ಆಗುತ್ತೆ. ಇದರಲ್ಲಿ ಡಿಡಕ್ಷನ್ ಎಟಿಸಿ ಎಟಿಸಿ ಅಂದ್ರೆ ಅವನು ಈ ಅಮೌಂಟ್ ಬಂದಿದ್ದಂತಹ ಅಮೌಂಟ್ ಇಂದ ಬೇರೆ ಯಾವ ಇನ್ವೆಸ್ಟ್ಮೆಂಟ್ ಮಾಡಿದ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಎಟಿಸಿ ಅಂತೀವಿ, ಗೌತಮ್ ಅವನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಎಟಿಸಿಯಲ್ಲಿ. ಅವನು ಎನ್ಎಸ್ಸಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ನಲ್ಲಿ ಅಮೌಂಟ್ ಅನ್ನ ಹಾಕಿದ್ದಾನೆ, ಎಷ್ಟು ಹಾಕಿಲ್ಲ ಅಂದ್ರೆ ಅಮೌಂಟ್ 10,000 ರೂಪಾಯಿ ಹಾಕಿದ್ದಾನೆ. ಅದೇ ರೀತಿ ಅವನು ಪಿ ಎಫ್ ಅಂದ್ರೆ ಪ್ರಾವಿಡೆಂಟ್ ಫಂಡ್ ನಲ್ಲಿ ಸಹ ಅಮೌಂಟ್ ಅನ್ನ ಹಾಕಿದ್ದಾನೆ. ಯಾವ ಅಂತಂದ್ರೆ ಇಲ್ಲಿ 1,500 ಹಾಕಿದ್ದಾನೆ, ಎಷ್ಟು 15,000 ರೂಪಾಯಿ. ಅದಕ್ಕೆ ಈಗ 25,000 ರೂಪಾಯಿ ಎಪಿಸಿಯಲ್ಲಿ ಡಿಡಕ್ಷನ್ ಕೊಡ್ತೀವಿ. ಅದೇ ರೀತಿ ಅವನು ಏನ್ ಮಾಡಿದ್ದಾನೆ, ಬಂದಂತ ಅಮೌಂಟ್ ನಲ್ಲಿ ತನ್ನ ಅಥವಾ ತನ್ನ ಫ್ಯಾಮಿಲಿಗಾಗಿ ಮೆಡಿಕಲ್ ಇನ್ಸೂರೆನ್ಸ್ ಅನ್ನ ಮಾಡ್ಕೊಂಡಿದ್ದಾನೆ. ಮೆಡಿಕಲ್ ಇನ್ಸೂರೆನ್ಸ್ ಎಷ್ಟು ಕೊಟ್ಟಿದ್ದಾನೆ, 8,000 ಕೊಟ್ಟಿದ್ದಾನೆ. ಟೋಟಲಿ ಈ 33,000 ಅವನು ಸೇವಿಂಗ್ಸ್ ಮಾಡಿದ್ದಾನೆ. ಅದಕ್ಕೆ 25,000 ಸೇವಿಂಗ್, 8,000 ಮೆಡಿಕಲ್ ಇನ್ಸೂರೆನ್ಸ್, 2,33,000 ನಾವು ಲಾಸ್ಟ್ ಟೋಟಲ್ ಇನ್ಕಮ್ ಆದ 3,40,000 ಲೆಸ್ ಮಾಡಿದ್ರೆ 3,40,400 ರೂಪಾಯಿ ಇದಕ್ಕೆ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಟ್ಯಾಕ್ ಡಿಫರೆನ್ಸ್ ಅದೇ ಭಾಷಣ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಮುಂದಿನ ಕ್ಲಾಸ್ ಅಲ್ಲಿ.